ಹೇ ಗೈಸ್, ನೀವು ನೋಡ್ತಾ ಇದ್ದೀರಾ ವಿ ಕೆ ವೈ ಟಿ ಯೂಟ್ಯೂಬ್ ಚಾನಲ್. ನಾವು ಒಂದು ಇವತ್ತಿನ ವೀಡಿಯೋದಲ್ಲಿ ಬಿಟ್ಕಾಯ್ನ್ ಅಂದ್ರೇನು ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ, ಇದು ಹೇಗಿರುತ್ತೆ, ಮತ್ತು ಇದು ನಮ್ಮ ಇಂಡ್ಯಾದಲ್ಲಿ ಅಲೋವ್ ಇದೆಯೋ ಅಥವಾ ಇಲ್ವೋ, ಅಥವಾ ಇದು ನಮ್ಮ ಇಂಡ್ಯಾದಲ್ಲಿ ಯೂಸ್ ಮಾಡ್ಬೋದು, ಯೂಸ್ ಮಾಡಬಾರ್ದು, ಯೂಸ್ ಮಾಡಬೇಕಂದ್ರೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಆಯ್ತು. ಗೈಸ್, ಈ ಬಿಟ್ಕಾಯ್ನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಬಿಟ್ಕಾಯ್ನ್ ಅಂದರೆ ಏನಂತ ಹೇಳ್ಬೇಕಾದ್ರೆ, ಇದು ಒಂದು ಡಿಸೆಂಟ್ರಲೈಸ್ಡ್ ಕರೆನ್ಸಿ. ಅಂದರೆ ಇದು ನಮ್ಮ ಕೈಗೆ ತಾಕೋದಿಲ್ಲ ಅಥವಾ ನಾವು ನೋಡೋಕ್ಕೂ ಸಾಧ್ಯ ಇಲ್ಲ ಆ ಥರದ ಒಂದು ಕರೆನ್ಸಿ. ಅಂದರೆ ಈಗ ನೀವು ಇನ್ಸ್ಟಾಗ್ರಾಮ್ನ ನೀವು ಮೊಬೈಲಲ್ಲೇ ಮಾತ್ರ ನೋಡ್ಬೋದು, ಆದರೆ ಇದನ್ನು ಕೈಯಲ್ಲಿ ಹಿಡ್ಕೋಕ್ಕೆ ಸಾಧ್ಯ ಇಲ್ಲ. ಅದೇ ತರಹನೇ ಇದು ಒಂಥರ ನೋಡ್ಬೋದು, ಆದರೆ ನಾವು ಅಂದರೆ ನೋಡ್ಬೋದು ಅಂದರೆ ರಿಯಲ್ ವರ್ಲ್ಡನ್ನು ನೋಡೋಕ್ಕಾಗಲ್ಲ. ಅದು ಮೊಬೈಲಲ್ಲೇ ಇಂಟರ್ನೆಟ್ ಎಲ್ಲ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು, ಆದರೆ ಇದನ್ನು ನೀವು ಟಚ್ ಮಾಡೋಕ್ಕಾಗೋದಿಲ್ಲ. ಕ್ರಿಪ್ಟೋ ಕರೆನ್ಸಿ ಅಂತಾರೆ ಇದಕ್ಕೆ. ಕ್ರಿಪ್ಟೋ ಕರೆನ್ಸಿ ಅಂದರೆ ಹೆಸರಲ್ಲಿ ಹೇಳೋದಾದರೆ ಇದು ನಿಮ್ಮ ಒಂದು ಫುಲ್ಲು ಸೆಕ್ಯೂರಿಟಿ ಇರುತ್ತೆ ಇದಕ್ಕೆ. ಯಾರೂ ಇದನ್ನು ಅನ್ಬ್ಲಾಕ್ ಮಾಡಿ ನಿಮ್ಮ ಒಂದು ಬಿಟ್ಕಾಯ್ನನ್ನು ತಗೊಳೋಕ್ಕೆ ಸಾಧ್ಯ ಇಲ್ಲ. ಅದು ಆ ಥರ ಒಂದು ಫುಲ್ ಒಂಥರ ಯಾರು ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಒಂದು ಬಿಟ್ಕಾಯ್ನನ್ನು. ಆ ಥರದ ಒಂದು ಫುಲ್ ಟೈಟ್ ಸೆಕ್ಯೂರಿಟಿ ಇರುತ್ತೆ. ನೀವು ಇಂಡಿಯನ್ನ ರುಪೀಸ್ನ ನೋಡಿರ್ಬೋದು, ಕಾಯಿನ್ಸ್ನ ನೋಡಿರ್ಬೋದು, ಮತ್ತು ಡಾಲರ್ಸ್ನ ನೋಡಿರ್ಬೋದು. ಇದನ್ನು ಟಚ್ ಕೂಡ ಮಾಡ್ಬೋದು, ಆದರೆ ಇದನ್ನು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದನ್ನು ನಾವು ನೋಡ್ಬೋದು ಅಂದರೆ ಇಂಟರ್ನೆಟ್ಟಲ್ಲೇ ನೋಡ್ಬೋದು, ಆದರೆ ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಯಾವ ಥರ ಡಿಫ್ರೆನ್ಸ್ ಮಾಡ್ಬೋದು ಅಂದರೆ, ಈಗ ಅಮೇರಿಕನ್ ಕರೆನ್ಸಿಗೆ ನಮ್ಮ ಇಂಡಿಯನ್ ಕರೆನ್ಸಿ ಅಂದರೆ ನಮ್ಮ ಇಂಡಿಯನ್ ರುಪೀಸ್ಗೆ $1 ಈಕ್ವಲ್ ಟು 76 ರೂಪಾಯಿ 77 ರೂಪಾಯಿ ಆ ಥರ ಇರುತ್ತಲ್ಲ, ಅದೇ ಒಂದು ಬಿಟ್ಕಾಯ್ನಿಗೆ ನಮ್ಮ ಇಂಡಿಯಾ ಕರೆನ್ಸಿ ಆದರೆ 22-23 ಲಕ್ಷ ರೂಪಾಯಿ ಆಗುತ್ತೆ ಒಂದು ಬಿಟ್ಕಾಯ್ನಿನ ಒಂದು ಬೆಲೆ. ಅಷ್ಟು ದುಡ್ಡು ಅಂದರೆ ಅಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು ಒಂದು ವೇಳೆ ನಾವು ಇನ್ವೆಸ್ಟ್ ಮಾಡಿದರೆ ಬಿಟ್ಕಾಯ್ನ್ ಮೇಲೆ. ಹಾಗಂತೇಳಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದ್ರ ವ್ಯಾಲ್ಯೂ ಫ್ಲಕ್ಚುಯೇಟ್ ಆಗ್ತಾಯಿರುತ್ತೆ. ಒಂದು ವೇಳೆ ಕಮ್ಮಿ ಇದ್ದರೆ ಇವಾಗ ಕಮ್ಮಿ ಇದ್ದರೆ ಮುಂದೆ ಜಾಸ್ತಿ ಆಗ್ಬೋದು, ಅಥವಾ ಮುಂದೆ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಆಗ್ಬೋದು. ನೀವು ಒಂದು ವೇಳೆ 2004 ಏನಾದರೂ ನೀವು ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಒಂದು ಈಗಿನ ಕಾಲದಲ್ಲಿ ನೀವು 1 ಕೋಟಿ ರೂಪಾಯಿ ಅಷ್ಟು ದುಡಿಬೋದಿತ್ತು ಈ ಬಿಟ್ಕಾಯ್ನ್ ಮೇಲೆ ಇನ್ವೆಸ್ಟ್ ಮಾಡಿದರೆ 2004. ಅಂದರೆ ನಡುವಿನಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ. ಈಗಿನ ಒಂದು ವ್ಯಾಲ್ಯೂ ನೋಡೋದಾದರೆ 22-23 ಲಕ್ಷ ರೂಪಾಯಿ ಆಗುತ್ತೆ ಒಂದು ಬಿಟ್ಕಾಯ್ನ್ ವ್ಯಾಲ್ಯೂ. ಈ ಬಿಟ್ಕಾಯ್ನ್ ಪದದಿಂದ ಕೆಲವೊಂದು ಜನ ಇದು ಕಾಯಿನ್ ಇರುತ್ತೆ ಆ ಥರ ಅಲ್ಲ, ಇದು ನೆಟ್ಟಲ್ಲಿ ಇರುತ್ತೆ, ಇದನ್ನು ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು. ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕಂದ್ರೆ ಒಂದೇ ಬಿಟ್ಕಾಯ್ನ್ ಪರ್ಚೇಸ್ ಮಾಡ್ಬೇಕಂತೇನೋದೇನು ಇರೋದಿಲ್ಲ. ಇದನ್ನು ಇನ್ವೈಟ್ ಮಾಡಿದಂಥ ಒಬ್ಬ ಇದ್ದಾನೆ, ಅವನ ಹೆಸರು ಸತೋಶಿ ನಾಕೋಮೋಟೋ ಅಂತ ಹೇಳಿ ಒಬ್ಬ ಇದನ್ನು ಇನ್ವೆಂಟ್ ಮಾಡಿದ್ದಾನೆ. ಇದನ್ನು ಇವನು ಇನ್ವೆಂಟ್ ಮಾಡಿದ್ದಕ್ಕೆ ಇದರ ಒಂದು ತುಣುಕನ್ನು ಏನಂತಾರೆ ಅಂದರೆ, ಇವಾಗ 1 ರೂಪಾಯಲ್ಲಿ 25 ಪೈಸೆ 30 ಪೈಸೆ ಆ ಥರ ಅಂತಾರಲ್ಲ, ಇದರಲ್ಲಿ ಕೆಲವೊಂದು ಲಾಸ್ಟಲ್ಲಿ ಬರೋದು ಒಂದು ಸಿತೋಷಿ ಅಂತ, ಅವನ ಹೆಸರಿಂದನೇ ಈ ಒಂದು ಸಿತೋಷಿ ಅಂತ ಮಾಡಿದರೆ, ನೀವು 1 ಸಿತೋಷಿ 2 ಸಿತೋಷಿ ಈ ಥರನ ನೀವು ದುಡ್ಡು ಕೊಟ್ಟು ಒಂದು ಬಿಟ್ಕಾಯ್ನ್ ಸಿತೋಷಿನ ನೀವು ತೊಗೊಳ್ಬೋದು. ಬಿಟ್ಕಾಯ್ನಲ್ಲಿರೋ ಒಂದು ಹಾಫ್ ಪಾರ್ಟ್ ಅಂದರೆ ಸಿತೋಷಿನ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಹೇಗೆ ಬೇಕೋ ಆ ಥರ ನೀವು ಅಂದರೆ ಸರ್ವಿಸ್ನ ಬೈ ಮಾಡೋಕ್ಕೆ ಅಥವಾ ನೀವೇ ಸರ್ವಿಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ನೀವು ಇಷ್ಟನ್ನು ಖರ್ಚು ಮಾಡ್ಬೋದು 1 ಸಿತೋಷಿ ಅಥವಾ 2 ಸಿತೋಷಿ. ಈ ಬಿಟ್ಕಾಯ್ನನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಾದರೆ, ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಇದ್ರ ನಡುವರ್ಕ ಒಬ್ಬರು ಇಂಟರ್ಮೀಡಿಯೇಟ್ಸ್ ಅಂತ ಇರ್ತಾರೆ. ಇವ್ರ ಹೆಸರು ಮೈನರ್ಸ್, ಈಗ ಎಕ್ಸಾಂಪಲ್ ಇಷ್ಟು ತಿಳ್ಕೊಳ್ಳಿ, ಮೈನರ್ಸ್ ಅಂತ ಇರ್ತಾರೆ. ಇವ್ರ ಕೆಲಸ ಏನಪ್ಪ ಅಂದರೆ, ಇವನು ಬಿಟ್ಕಾಯ್ನು ಇವನಿಗೆ ಕಳಿಸ್ಬೇಕು ಅಂದ್ಕೊಳ್ಳಿ, ಈ ನನ್ನ ಮಗ ಏನು ಮಾಡ್ತಾನೆ ಬಿಟ್ಕಾಯ್ನ ಕಳಿಸ್ತಾನೆ. ಅಂದರೆ ಒಂದು ಇಂಟರ್ಫೇಸ್ ಅಂದರೆ ಒಂದು ಆ್ಯಪ್ ಅಥವಾ ಯಾವುದರೋ ಒಂದು ವೆಬ್ಸೈಟ್ ತ್ರೂ ಇವನಿಗೆ ಕಳಿಸ್ತಾರೆ. ಇವನು ಇವನಿಗೆ ಕಳಿಸಿರೋದು ಕರೆಕ್ಟ ಅಥವಾ ತಪ್ಪ ಅನ್ನೋದಕ್ಕೆ ಮೈನರ್ಸ್, ಇವು ಒಬ್ಬನೇ ಇರಲ್ಲ, ಇದೇ ಥರ ಸಾಕಷ್ಟು ಜನ ಮೈನರ್ಸ್ ಇರ್ತಾರೆ. ಈ ಮೈನರ್ ಕೆಲಸ ಏನಪ್ಪ ಅಂದರೆ, ದೊಡ್ಡ ದೊಡ್ಡ ಕಂಪ್ಯೂಟರ್ಸ್ ಇರುತ್ತೆ ಅವ್ರ ಹತ್ರ, ಸ್ವಲ್ಪ ಸಣ್ಣ ಕಂಪ್ಯೂಟರಿಂದ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ ಒಂದು ಸೂಪರ್ ಕಂಪ್ಯೂಟರ್ ಥರ ಇರುತ್ತೆ ಇವರಿಗೆ. ಆ ಒಂದು ಕೋಡನ್ನು ಡಿಕೋಡ್ ಮಾಡೋದಕ್ಕೆ ಅಂದರೆ, ಈ ಮನಿ ಒಂದು ಸೆಂಡ್ ಆಗುತ್ತಲ್ಲ ಬಿಟ್ಕಾಯ್ನ್ ಸೆಂಡ್ ಆಗ ಒಂದು ಯಾವ ಫಾರ್ಮ್ನಲ್ಲಿ ಇರುತ್ತೆ, ಒಂಥರ ಕೋಡ್ ಇದ್ದಂಗೆ ಇರುತ್ತೆ. ಆ ಕೋಡ್ನ ಡಿಕೋಡ್ ಮಾಡಿ ಒಂದು ಬಿಟ್ಕಾಯ್ನ್ಗೆ ಕನ್ವರ್ಟ್ ಆಗೋಕ್ಕೆ ತುಂಬ ಟೈಮ್ ಬೇಕು. ಇದು ಒಂಥರ ಹ್ಯಾಕರ್ ಕೆಲಸ, ಅಂದರೆ ಇದನ್ನು ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದನ್ನು ಡಿಕೋಡ್ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಕಂಪ್ಯೂಟರ್ಸ್ ಬೇಕು, ತುಂಬ ಒಂದು ಎನರ್ಜಿ ಬೇಕು ಆ ಸೂಪರ್ ಕಂಪ್ಯೂಟರ್ಸ್. ಇದನ್ನೆಲ್ಲ ಡಿಕೋಡ್ ಮಾಡಿ ಇವ್ರಿಗೆ ಕಳಿಸ್ತಾರಲ್ವ, ಇವರು ಸುಮ್ಮನೆ ಮಾಡಲ್ಲ, ಅಂದರೆ ಮೈನರ್ಸ್ ಸುಮ್ಮನೆ ಮಾಡಲ್ಲ. ಇವರು ಒಂದು ಕೆಲವೊಂದು ಕೊಡಬೇಕಾಗುತ್ತೆ, ಈ ಇವರಿಬ್ರು ಇರ್ತಾರಲ್ಲ, ಇವರಿಬ್ಬರು ಕೆಲವೊಂದು ಸಿತೋಷಿಗಳನ್ನ ಇವ್ರಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಇವರು ವರ್ಕ್ ಮಾಡಿರ್ತಾರಲ್ವಾ ಡಿಕೋಡ್ ಮಾಡೋದಕ್ಕೆ, ಇವರಿಗೆ ಕೊಡಬೇಕಾಗುತ್ತೆ. ಅಂದರೆ ಮಿಲಿಯನ್ಸ್ ಆಫ್ ಇರ್ತಾರೆ, ಅದರಲ್ಲಿ ಯಾರು ಜಲ್ದಿಯನ್ನು ಈ ಒಂದು ಕೋಡ್ನ ಡಿಕೋಡ್ ಮಾಡಿ ಕನ್ವರ್ಟ್ ಮಾಡ್ತಾರೋ ಅವರಿಗೆ ಕೆಲವೊಂದು ಸಿತೋಷಿಗಳನ್ನ ಕೊಡಬೇಕಾಗುತ್ತೆ. ಅಂದರೆ
ಈವೊಂದು ಇವರು ಸರ್ವಿಸ್ನ ಇವ್ರು ತಗೊಳ್ತಾ ಇರ್ತಾರೆ ಅಂದರೆ ಈ ಒಂದು ಕೆಲಸನ ಮಾಡಿಕೊಡ್ಬೇಕು ಅವರಿಗೆ, ಆಗ ಕೆಲವೊಂದು ಸಿತೋಷಿಗಳು ಸಿಗುತ್ತೆ ಇವರಿಗೆ. ಇದು ಮಾಮೂಲು ಒಂದು ಪೇಟಿಎಮ್ ವ್ಯಾಲೆಟ್ ಥರನೇ, ಇದರಲ್ಲಿ ನೀವು ಬಿಟ್ಕಾಯಿನ್ನ ಹಾಕೋಬೋದು, ನೀವು ಯಾರಿಗೆ ಬೇಕೋ ಅವ್ರಿಗೆ ಶೇರ್ ಮಾಡ್ಬೋದು. ಅದೇ ಸೇಮ್ ಯಾವಾಗ ಥರ ನೀವು ದುಡ್ಡನ್ನು ಸ್ಪೆಂಡ್ ಮಾಡ್ತೀರೋ ಅದೇ ಥರ ಇದು ನಿಮ್ಮ ಒಂದು ವ್ಯಾಲೆಟ್ನಿಂದ ಸ್ಪೆಂಡ್ ಮಾಡ್ಬೋದು. ಯಾರಿಗೆ ಬೇಕೋ ಅವರಿಗೆ ನೀವು ದುಡ್ಡನ್ನು ಕಳಿಸ್ಬೋದು, ಅಂದರೆ ಬಿಟ್ಕಾಯಿನ್ನ ಕಳಿಸ್ಬೋದು, ಇಸ್ಕೋಬೋದು. ಆ ಥರ ಇದು ವರ್ಕ್ ಆಗುತ್ತೆ, ಸೇಮ್ ಒಂದು ವ್ಯಾಲೆಟ್ ಥರ ಇರುತ್ತೆ. ಅದೇ ಹೇಳಿದ್ನಲ್ಲ, ಜಿಪ್ಪೆ ಅಂತ ಇರುತ್ತೆ. ಈ ಥರ ಒಂದು ಇಂಡಿಯಾದಲ್ಲಿ ಯೂಸ್ ಮಾಡಬೇಕಂದ್ರೆ ಆ ಒಂದು ಆ್ಯಪ್ನಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು, ಅಂದರೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಬಿಟ್ಕಾಯಿನ ತೊಗೊಂಡು ನೀವು ಸರ್ವಿಸಸ್ನ ಯೂಸ್ ಮಾಡ್ಬೋದು. ಇದು ಒಂದು ಒಂಥರ ಇಂಡಿಪೆಂಡೆಂಟ್ ಸರ್ವಿಸ್, ಅಂದರೆ ಇದ್ರ ಮೇಲೆ ಗೌರ್ಮೆಂಟಿನ ಕಣ್ಣಿರಲ್ಲ ಅಥವಾ ಯಾರ್ದೋ ಒಂದು ಕಣ್ಣಿರಲ್ಲ. ಇದರಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಸಹ ಕಂಡುಹಿಡಿಯೋಕ್ಕಾಗಲ್ಲ ಈ ಒಂದು ಬಿಟ್ಕಾಯಿನ್ನ ಒಂದು ಇದು ಒಂಥರ ಈ ಪ್ಲಾಟ್ಫಾರ್ಮಲ್ಲಿ. ಯಾಕಂದರೆ ಯಾರು ಏನು ಕಳಿಸ್ತಾರೋ, ಯಾರು ಇಸ್ಕೊಳ್ತಾರೋ ಅವ್ರಿಗೆ ಮಾತ್ರ ಗೊತ್ತು, ಎಲ್ಲಿಂದ ಬರುತ್ತೆ ಅನ್ನೋದು ಸಹ ಗೊತ್ತಾಗಲ್ಲ. ಅಂದರೆ ಇದರಲ್ಲಿ ಹ್ಯಾಕರ್ಸ್ ಕೂಡ ಇರ್ತಾರೆ, ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್. ಯಾಕಂದರೆ ಇದ್ರ ಮೇಲೆ ಗೌರ್ಮೆಂಟ್ ಕಣ್ಣಿರಲ್ಲವಾ, ಏನಾದರೂ ಸರ್ವಿಸಸ್ನ ಬೈ ಮಾಡೋದು ಅಥವಾ ಏನಾದರೂ ಮಾಡಬೇಕಂದ್ರೆ ಇದ್ರ ಥ್ರೂ ಮಾಡ್ತಾರೆ ಬಿಟ್ಕಾಯಿನ್ ಥ್ರೂ. ಯಾಕಂದರೆ ಇದ್ರ ಮೇಲೆ ಗೌರ್ಮೆಂಟ್ ಕಣ್ಣಿರಲ್ಲ, ಎಷ್ಟು ಹಣ ದುಡ್ಡಿದ್ರು ಟ್ಯಾಕ್ಸ್ ಕಟ್ಟೋದಿರಲ್ಲ. ಯಾಕಂದರೆ ಇದನ್ನ ಹ್ಯಾಕರ್ಸ್ ಕೂಡ ಯೂಸ್ ಮಾಡ್ತಾರೆ ಇದನ್ನು, ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಈ ಥರ ಇರ್ತಾರಲ್ಲ, ಅವರು ಈ ಒಂದು ಬಿಟ್ಕಾಯಿನ್ನ ಅವರಿಗೆ ಒಂದು ಏನಂತಾರೆ ಅಡ್ವಾಂಟೇಜ್ ಈ ಒಂದು ಬಿಟ್ಕಾಯಿನ್ನ ಒಂದು ಇರೋದ್ರಿಂದ ಅದಕ್ಕೋಸ್ಕರ ಅವರು ಇದನ್ನೇ ಯೂಸ್ ಮಾಡ್ತಾರೆ ಬಿಟ್ಕಾಯಿನ್ ಒಂದು ಪ್ಲಾಟ್ಫಾರ್ಮ್. ಇದು ಒಂದು ಪ್ರೈವೇಟ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಥರದ ಒಂದು ಗೌರ್ಮೆಂಟ್ನ ಫ್ಲೋ ಇರೋಂಗಿಲ್ಲ. ಇದರಲ್ಲಿ ಎಲ್ಲ ಒಂದು ಜನಗಳೇ ಇದನ್ನು ಮಾಡಿದರೆ ಇದನ್ನು ನಡ್ಸ್ಕೊಂಡು, ಅಂದರೆ ಇದು ಅಂದರೆ ನೀವು ಅನ್ಕೋಬೋದು ಇದು ಯಾರ ಒಂದು ಬೆಂಬಲ ಇಲ್ಲದೆ ಈ ಒಂದು ಹೇಗೆ ವರ್ಕ್ ಆಗ್ತಿದೆ ಅನ್ನೋದಾದರೆ, ಇದಕ್ಕೆ ಕೆಲವೊಂದು ಜನ ಡೊನೇಟ್ ಮಾಡ್ತಾರೆ ಇದನ್ನು, ಈ ಥರ ಒಂದು ಸಪೋರ್ಟ್ ಮಾಡೋರು ಇದಕ್ಕೆ ಡೊನೇಟ್ ಮಾಡ್ತಾರೆ, ಅದರಿಂದ ಇದು ವರ್ಕ್ ಆಗ್ತಾಯಿದೆ. ಬಿಟ್ಕಾಯಿನ್ ತನ್ನಕ್ಕೆ ತಾನೇ ವರ್ಕ್ ಆಗುತ್ತೆ, ಆ ಥರ ಒಂದು ಆಟೋಮೆಟಿಕ್ ಇದೆ ಇದರಲ್ಲಿ. ಇದಕ್ಕೋಸ್ಕರ ಆಗಲೇ ಹೇಳಿದಾಗೆ ಇದು ಇದ್ರ ಮೇಲೆ ಕೆಲವು ಜನ ಡೊನೇಟ್ ಮಾಡ್ತಾರೆ ಅವರ ದುಡ್ಡನ್ನು, ಆದ್ದರಿಂದ ಆಟೋಮೆಟಿಕಲಿ ನಡೀತಾ ಇರುತ್ತೆ ಈ ಬಿಟ್ಕಾಯಿನು. ನೀವು ಒಂದು ಹೆಚ್ಚಿನ ಮಾಹಿತಿ ಒಂದು ಬಿಟ್ಕಾಯಿನ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು bitcoin.org ಈ ಒಂದು ವೆಬ್ಸೈಟಲ್ಲಿ ಹೋಗಿ ಇದು ಹೇಗೆ ವರ್ಕ್ ಆಗುತ್ತೆ ಇನ್ನೂ ಎಕ್ಸ್ಟ್ರಾ ಇನ್ನೂ ಜಾಸ್ತಿ ತಿಳ್ಕೊಬೇಕನ್ನೋದಾದರೆ ಈ ಒಂದು ಆರ್ಗನೈಸೇಷನ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಏನೇನಿದೆ ಅಂತ, ಎಲ್ಲನೂ ಡೀಟೇಲ್ಸ್ ಇದೆ ಅದರಲ್ಲಿ. ಮತ್ತು ನೀವು ಡೆವಲಪರ್ಸ್ ಅಂತ ಒಂದು ಇದು ಇದೆ ಆಪ್ಷನ್, ಒಂದು ಗೇಟ್ವೇ ಮಾಡಬೇಕು ಅನ್ನೋದಾದರೆ ನೀವು ಆ ಒಂದು ಫ್ರೀ ಸೋರ್ಸ್ ಕೋಡ್ ಇದೆ ಅದನ್ನು ತೊಗೊಂಡು ನೀವು ಡೆವಲಪ್ ಕೂಡ ಮಾಡ್ಬೋದು ಒಂದು ಗೇಟ್ವೇನ. ಅದರಿಂದ ನಿಮಗೆ ಅಂದರೆ ಇದು ಫ್ರೀ ಇರುತ್ತಲ್ಲ, ನೀವು ಬೇಕಂದರೆ ಡೆವಲಪ್ ಮಾಡ್ಬೋದು ಗೇಟ್ವೇ ಈ ಒಂದು ಫ್ರೀ ಸೋರ್ಸ್ ಕೋಡಿಂದ ನೀವು ಯೂಸ್ ಮಾಡ್ಕೊ. ಈ ಒಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಡೀಪ್ ಆಗೋದ್ರೆ ಒಂದು ಕ್ರಿಪ್ಟೋ ಜಾಕಿಂಗ್ ಅಂತ ಒಂದು ಬರುತ್ತೆ. ಇದು ಏನಪ್ಪ ಅಂದರೆ ಒಂದು ಏನು ಆಗಲೇ ಹೇಳಿದಾಗೆ ಇವರು ಸುಮ್ಮನೆ ಅಂತರೂ ಈ ಮೈನರ್ಸ್ಗಳು ಇರ್ತಾರಲ್ಲ, ಇವರು ಸುಮ್ಮನೆ ಅಂತರೂ ಅಷ್ಟು ದುಡ್ಡನ್ನು ಖರ್ಚು ಮಾಡಿ ಅಷ್ಟು ದೊಡ್ಡ ಸೂಪರ್ ಕಂಪ್ಯೂಟರ್ಸ್ ಇಟ್ಟು ಅಷ್ಟೊಂದು ಎನರ್ಜಿನ ವೇಸ್ಟ್ ಮಾಡಿ ಅದನ್ನು ಡಿಕೋಡ್ ಮಾಡಲ್ಲ. ಯಾಕಂದರೆ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ, ಅಂದರೆ ಸಮ್ ಸಿತೋಷಿಗಳು ಸಮ್ ಬಿಟ್ಕಾಯಿನ್ಸ್ ಆ ಥರ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇವ್ರು ಮಾಡ್ತಾರೆ. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಈ ಒಂದು ಹ್ಯಾಕರ್ಸ್ ಥರ ಅವ್ರೇನು ಮಾಡ್ತಾರೆ ಅಂದರೆ ಈಗ ಬಂದಿದೆ ಇದು ಒಂದು ಜಾವಾಸ್ಕ್ರಿಪ್ಟ್ ಇರುತ್ತೆ ಅಂದ್ಕೊಳ್ಳಿ, ಅಂದರೆ ಈ ಒಂದು ಮಾಲ್ವೇರ್ ವೆಬ್ಸೈಟ್ಗಳು ಇರುತ್ತಲ್ಲ, ಇವ್ರೇನು ಮಾಡ್ತಾರೆ ಈ ಥರ ಒಂದು ಬಿಟ್ಕಾಯಿನ್ನ ಎನ್ಕೋಡ್ ಮಾಡೋದಕ್ಕೆ ಏನು ಮಾಡ್ತಾರೆ, ನೀವು ಒಂದು ಯಾವುದೋ ಒಂದು ವೆಬ್ಸೈಟ್ಗೆ ಹೋಗಿದ್ರು ಅಂದ್ಕೊಳ್ಳಿ, ಆ ವೆಬ್ಸೈಟ್ಗೆ ಹೋದ್ಮೇಲೆ ಅವರು ನಿಮ್ಗೆ ಗೊತ್ತಿಲ್ಲಾರ್ದೇ ಒಂದು ಜಾವಾಸ್ಕ್ರಿಪ್ಟ್ ನಿಮ್ಮ ಮೊಬೈಲ್ನಲ್ಲಿ ಕಳಿಸ್ಬಿಡ್ತಾರೆ. ಈ ಒಂದು ಜಾವಾಸ್ಕ್ರಿಪ್ಟ್ ಕಳಿಸಿದಾಗ ಏನಾಗುತ್ತೆ, ನಿಮ್ಮ ಒಂದು ಮೊಬೈಲ್ ಬ್ಯಾಟ್ರಿ ಇರ್ತಲ್ಲ ಆ ಬ್ಯಾಟ್ರಿ ಎನರ್ಜಿನ ಅವರು ಡಿಕೋಡ್ ಮಾಡೋದಕ್ಕೆ ನಿಮ್ಮ ಒಂದು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಾರೆ. ಆದ್ದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗ್ತಾ ಇರುತ್ತೆ, ಯಾವಾಗ ಸುಮ್ಮನೆ ಯಾವಾಗ ಒಂಥರ ಹೀಟ್ ಆಗ್ತಾ ಇರುತ್ತೆ ಅಂದರೆ, ಅಥವಾ ನಿಮ್ಮ ಕಂಪ್ಯೂಟರ್ ಹೀಟ್ ಆಗ್ತಾ ಇರುತ್ತೆ ಅಂದರೆ ಇದನ್ನು ಒಂದು ಕಾರಣ ಇರ್ಬೋದು. ನಿಮ್ಮ ಒಂದು ನಿಮ್ಗೆ ಗೊತ್ತಿರದ ಹಾಗೆಯೇ ನಿಮ್ಮ ಒಂದು ಕಂಪ್ಯೂಟರ್ನ ಯೂಸ್ ಮಾಡಿ, ಅಂದರೆ ನಿಮ್ಮ ಒಂದು ಕಂಪ್ಯೂಟರ್ನ ಒಂದು ಪವರ್ನ ಯೂಸ್ ಮಾಡಿ ಅವರು ಆ ಒಂದು ಕೋಡ್ನ ಡಿಕೋಡ್ ಮಾಡೋ ಸಲುವಾಗಿ ನಿಮ್ಮ ಒಂದು ಮಾಡ್ತಾ ಇರಬಹುದು, ಹೇಳೋಕ್ಕೆ ಬರಲ್ಲ. ಇದು ಒಂಥರ ಕಾರಣ ಆಗಿರಬಹುದು ಅಂತ ಒಂದು ಈ ಕ್ರಿಪ್ಟೋ ಜಾಕಿಂಗಿಂದ ನಿಮ್ಗೆ ಗೊತ್ತಿಲ್ಲಾರ್ದೇ ಇವೇನು ನಿಮ್ಮ ಮೊಬೈಲ್ ಟಚ್ ಮಾಡೋದು ಬೇಕಿಲ್ಲ ಏನು ಮಾಡೋದು, ಒಂದು ಆ ಒಂದು ಜಾವಾ ಸ್ಕ್ರಿಪ್ಟಿಂದನೇ ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಎನರ್ಜಿನ ಯೂಸ್ ಮಾಡ್ತಾರೆ ಅವರು. ಆ ಒಂದು ಕ್ರಿಪ್ಟೋ ಆಗಲೇ ಹೇಳಿದಾಗೆ ಒಂದು ದೊಡ್ಡ ಎದಿರುತ್ತಂದಲ್ಲ, ಆ ಒಂದು ಎನರ್ಜಿನ ಸೇವ್ ಮಾಡೋಕ್ಕೋಸ್ಕರ ಅವರ ಒಂದು ಎನರ್ಜಿ ಅಥವಾ ಅವರ ಒಂದು ದುಡ್ಡನ್ನ ಸೇವ್ ಮಾಡೋಕ್ಕೋಸ್ಕರ ನಿಮ್ಮ ಒಂದು ಕರೆಂಟ್ನ ಯೂಸ್ ಮಾಡ್ಕೊಳ್ತಾರೆ, ನಿಮ್ಮ ಒಂದು ಎನರ್ಜಿನ ಯೂಸ್ ಮಾಡಿಕೊಂಡು ಅವ್ರು ಡಿಕೋಡ್ ಮಾಡ್ತಾರೆ. ಕನ್ಕ್ಲೂಷನ್ ಬಂದರೆ ಈ ಒಂದು ಬಿಟ್ಕಾಯಿನ್ನ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ಬೋದು ಅನ್ನೋದಾದರೆ ಮಾಡಬಹುದು. ಈ ಯಾಕಂದರೆ ಈ ಮೊಬೈಲಲ್ಲಿ ನಾನು ಹೇಳಿದ್ನಲ್ಲ, ಜಿಪ್ಪೇ ಆ್ಯಪ್ನಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡು, ನಿಮ್ಮ ಒಂದು ಅಡ್ರೆಸ್ಸು ಎಲ್ಲನೂ
ತಿಳಿದುಕೊಂಡೆ ಈ ಒಂದು ಆಪ್ನ ಅವರು ಅಂದರೆ ನಿಮಗೆ ಬಿಟ್ಕಾಯಿನನ್ನು ಕೊಡ್ತಾರೆ. ಅದರಿಂದ ನೀವು ಇದನ್ನು ಬೇಕಂದರೆ ಯೂಸ್ ಮಾಡ್ಬೋದು. ನೀವು ಒಂದು ವೇಳೆ ಅನಾನಮಸ್ ಆಗಿ ನಿಮ್ಮಂದರೆ ಯಾರಿಗೂ ಗೊತ್ತಾಗದ ಹಾಗೆ ನೀವು ಬಿಟ್ಕಾಯಿನನ್ನು ಅರ್ನ್ ಮಾಡೋದು ಅಥವಾ ನಿಮ್ಮ ಏನೋ ಒಂದು ಸರ್ವಿಸಸ್ನ ತಗೋಬೇಕಂದರೆ ನೀವು ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ಟು ನೀವು ಈ ಕೆಲಸವನ್ನು ಮಾಡ್ಬೋದು. ನಮ್ಮ ಇಂಡಿಯಾದಲ್ಲಿ ಇಲ್ಲಿಗಲ್, ಯಾಕಂದರೆ ಇದರಿಂದ ಹ್ಯಾಕಿಂಗ್ ಮಾಡ್ತಾರಲ್ವ, ಅದಕ್ಕೋಸ್ಕರವಾಗಿ ಇದೊಂದು ಇಲ್ಲಿಗಲ್ ಅಂತ ಪರಿಗಣಿಸಲಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಅಂದರೆ ಒಂಥರ ಏನಂತಾರೆ ಈ ಶೇರ್ ಮಾರ್ಕೆಟ್ಗಿನ ಒಂದು ಡೇಂಜರ್, ಯಾಕಂದರೆ ಯಾವಾಗ ಹೆಚ್ಚು ಆಗುತ್ತೆ ಯಾವಾಗ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಸೊ ಇನ್ವೆಸ್ಟ್ ಮಾಡೋದನ್ನೋದಾದರೆ ಬೇಡ, ಇದರಲ್ಲಿ ಇನ್ವೆಸ್ಟ್ ಮಾಡೋದು ತಪ್ಪು. ಯಾಕಂದರೆ ಇದರ ಇಂಡಿಯಾದಲ್ಲಿ ಯಾರು ಯೂಸ್ ಮಾಡಲ್ಲ, ಯೂಸ್ ಮಾಡಬೇಕಂದ್ರೆ ಬೇರೆ ದೇಶದ ಜೊತೆಗೆ ನೀವು ಏನಾದರೂ ತೊಗೋಬೇಕಂದ್ರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಅಂದರೆ ಇದನ್ನು ತುಂಬ ಹಣ ಇದ್ದವರು ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬೇಕಂದರೆ ನೀವು ಇನ್ವೆಸ್ಟ್ ಮಾಡ್ಬೋದು. ದಟ್ ಈಸ್ ಇಟ್ ಫಾರ್ ಟುಡೇ ಗೈಸ್. ನಿಮಗೆ ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.